ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನವಾದ ನಿನ್ನೆ ಹರಿಹರದ ಬಿಜೆಪಿ ಅಭ್ಯರ್ಥಿ ಬಿಪಿ ಹರೀಶ್ ಅವರು ನಗರದ ಗಣೇಶ ದೇವಸ್ಥಾನದಿಂದ ಬೆಳಗ್ಗೆ 11ಕ್ಕೆ ಪಕ್ಷದ ಮುಖಂಡರು, ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ತೆರಳಿ ಮಧ್ಯಾಹ್ನ 2:30ಕ್ಕೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಸದರಾದ ಜಿಎಂ ಸಿದ್ದೇಶ್ವರ, ರಾಜ್ಯದ ಯುವ ಮೋರ್ಚಾ ಕಾರ್ಯದರ್ಶಿಯಾದ ದೇವೇಂದ್ರಪ್ಪನವರು, ವೀರೇಶ ಹನಗವಾಡಿ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡರು. ನಂತರ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಸಿದ್ದೇಶ್ವರ, ಜಿಲ್ಲೆಯಲ್ಲಿ ಯಾವುದೇ ಬಂಡಾಯ ಅಭ್ಯರ್ಥಿಗಳು ಇಲ್ಲ ಹಾಗೂ ಬಿಪಿ ಹರೀಶ್ ಇವರು ಹರಿಹರದಿಂದ ಅತ್ಯಧಿಕ ಮತದಿಂದ ಜಯಶಾಲಿಯಾಗುತ್ತಾರೆಂದು ಹೇಳಿದರು. ನಂತರ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಬಿಪಿ ಹರೀಶ್, ನಾನು ಜೆಡಿಎಸ್ ಪಕ್ಷದ ಎದುರು ಅತ್ಯಧಿಕ ಮತಗಳಿಂದ ಜಯಶಾಲಿಯಾಗುತ್ತೇನೆ ಎಂದು ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿದರು. ಹರಿಹರದಲ್ಲಿ ಬಿಪಿ ಹರೀಶ್ ಅವರು ನಾಮಪತ್ರವನ್ನು ಸಲ್ಲಿಸಿದರು ಎಂದು ಕಂಡಷ್ಟು ಜನಸಂಖ್ಯೆ ಮೂಲಕ ಅಸದ್ಗಳ ಮೂಲಕ ಜನವನ್ನು ಬೆಂಬಲ ಸೂಚಿಸಿ ಇವತ್ತು ಭಾರತೀಯ ಜನತಾ ಪಕ್ಷ ವತಿಯಿಂದ ನಾಮಿನೇಷನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ನಂದಿಗೌಡ ವಾಸನದ ನಂದಿಗೌಡರು ಕೂಡ ಮತ್ತು ಕರ್ನಾಟಕದಲ್ಲಿ ಮಾದೇಗೌಡರು ಕೂಡ ಕಾಂಗ್ರೆಸ್ಸನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿರೋದ್ರಿಂದ ಇನ್ನೂ ಹೆಚ್ಚು ಬಲ ಬಂದಂಗಾಗಿದೆ. ಒಟ್ಟಿನಲ್ಲಿ ನಾವು ಹರಿಹರದಲ್ಲಿ ಭಾರತೀಯ ಜನತಾ ಪಕ್ಷ